ವೆಲ್ಕಮ್ ಟು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಫ್ಯಾಮಿಲಿ. ನಾನು ತೋರಿಸ್ತಿರೋ ಸೊಪ್ಪು ನಿಮಗೆ ಯಾವುದು ಅಂತ ಆಲ್ರೆಡಿ ಗೊತ್ತಾಗಿರ್ಬೋದು. ಇದು ಮೆಂತ್ಯ ಸೊಪ್ಪು. ಇದರಿಂದ ನಾನು ನಿಮಗೆ ಇವತ್ತು ಕಸೂರಿ ಮೆಂತಿ ಮನೆಯಲ್ಲಿ ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನು 2 ಕಟ್ ಮೆಂತ್ಯ ಕಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಎಲೆಗಳಷ್ಟೇ ಬಿಡಿಸ್ಕೊಳ್ಳಿ, ದಂಟು ಅವಶ್ಯಕತೆ ಇರುವುದಿಲ್ಲ. ಬೇಕಾದರೆ ಸಣ್ಣ ಸಣ್ಣ ದಂಟು ಬೇಕಾದರೆ ಹಾಕ್ಬೋದು. ನೀವು ಈ ಥರ ಎಲೆಗಳನ್ನಷ್ಟೇ ಬಿಡಿಸ್ಕೊಂಡ್ಬಿಡಿ, ಒಂದು ಕಡೆ ಇಟ್ಕೊಳ್ಳಿ. ನೀವು ದಂಟನ್ನು ಬೇಕಾದ್ರೆ ನೀವು ಗಿಡಗಳು ಬೇಕಾದ್ರೆ ಮತ್ತೆ ಬೆಳೆಸ್ಬೋದು. ದಂಟು ಯೂಸ್ ಮಾಡಿ ನೀವು ಗಾರ್ಡನಿಗೆ ಹಾಕಿ ನೋಡಿ. ನಾನು ಈ ಥರ ಎಲೆಗಳನ್ನು ಚೆನ್ನಾಗಿ ಬಿಡಿಸ್ಕೊಂಡ್ಬಿಟ್ಟೆ. ಇದನ್ನು ನೀರಲ್ಲಿ ಹಾಕಿ ಒಂದು 3-4 ಸರಿ ತೊಳೀರಿ ನೀವು, ಯಾಕಂದರೆ ಮಣ್ಣಿರುತ್ತೆ ಅದರಲ್ಲಿ, ಮಣ್ಣೆಲ್ಲ ಕ್ಲೀನಾಗಿ ಹೋಗಬೇಕು. ನಂತರ ಏನಾದರೂ ವೈಟ್ ವೈಟ್ ಅಂತ ಕ್ರಿಮಿಗಳಿದ್ದರೆ ಅವು ಕೂಡ ಹೋಗಬೇಕು, ಚೆನ್ನಾಗಿ ಕಾಣಲ್ಲಲ್ವಾ ಅಡುಗೆ ಮಾಡುವಾಗ ಅವೆಲ್ಲ. ಅದರಿಂದ ನಾನು ಕ್ಲೀನಾಗಿ ಇದನ್ನು 3-4 ಸರಿ ನೀರು ಹಾಕಿ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ನಂತರ ಕಾಟನ್ ಬಟ್ಟೆ ಅಂದರೆ ಕಾಟನ್ ಟವಲ್ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಬಟ್ಟೆ ಇರುತ್ತೆ ಅದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು, ಕಾಟನ್ ಚೆನ್ನಾಗಿರುತ್ತೆ, ಬೇಗ ಒಣಗುತ್ತೆ. ನಂತರ ನೀವು ತೊಳೆದಿಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ಈ ಥರ ಟವಲ್ ಮೇಲೆ ಕ್ಲೀನಾಗಿ ಹರಡಿ, ಒಂದರ ಮೇಲೆ ಒಂದು ಬಿದ್ದರೆ ಅದೇನಾಗುತ್ತೆ ಅಂದರೆ ಬೇಗ ಒಣಗೋದಿಲ್ಲ, ನಿಮಗೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ನೋಡಿ ಈ ಥರ ಕ್ಲೀನಾಗಿ ಒಂದೊಂದೇ ಫುಲ್ ನಿಮಗೆ ಟವಲ್ ಪೂರ್ತಿ ಹರಡಿ. ಹರಡಾದಮೇಲೆ ನೀವು ದೊಡ್ಡ ದೊಡ್ಡ ದಂಟಿದ್ರೆ ತೆಗೆದ್ಬಿಡಿ ಅದನ್ನು. ಸಣ್ಣ ಸಣ್ಣದಿದ್ರೆ ಇದ್ದರೆ ಏನು ಆಗೋದಿಲ್ಲ, ಪರವಾಗಿಲ್ಲ. ಅಂಗಡಿಯಲ್ಲಿ ತಂದರೆ ನಾವು ಅದರಲ್ಲಿ ಇದ್ದೇ ಇರುತ್ತೆ, ಅವ್ರು ಹಾಕೇ ಇರ್ತಾರೆ. ಆದರೆ ಮನೆಯಿಂದ ಮಾಡಿದ್ರೆ ನಾವು ಕ್ಲೀನಾಗಿ ನಮ್ಮ ಇದರಲ್ಲಿ ಹೆಂಗಿರುತ್ತೆ, ನಾವು ಯಾವ ಥರ ಮಾಡ್ಬೋದು ಆ ಥರ ಬೇಕಾದ್ರೆ ನಾವು ಇದನ್ನು ಮಾಡ್ಬೋದು. ನಂತರ ನೋಡಿ ಈ ಥರ ಕ್ಲೀನಾಗಿ ಹರಡಿದ್ದೀನಿ. ಇದನ್ನು ಮನೆ ಒಳಗೆ ಅಂದರೆ ನೀವು ಸಂಜೆ ಬಿಡಿಸ್ತೀರಿ ಅಂದರೆ ಸಂಜೆಯಿಂದ ಬೆಳಗ್ಗೆ ನಾಳೆ ಬೆಳಗ್ಗೆವರೆಗೆ ಇದು ಒಳಗಡೆನೇ ಇರಲಿ. ಬಿಸಿಲಿಗೆ ಒಂದೇ ಸರಿ ಬಿಸಿಲಿಗೆ ಇಟ್ಟರೆ ಅದು ಜಾಸ್ತಿ ಕಪ್ಪಾಗಿಬಿಡುತ್ತೆ. ಅದರಿಂದ ಒಳಗಡೆನೇ ಇದನ್ನು ಕ್ಲೀನಾಗಿ ರಾತ್ರಿ ಇಡೀ ಒಣಗಕ್ಕೆ ಬಿಡಿ ಇದನ್ನು. ನಂತರ ಮಾರನ ದಿವಸ ಏನು ಮಾಡಿ ಅಂದರೆ ನೋಡಿ ಈ ಥರ ಆಗಿದೆ. ಮಾರನ ದಿವಸ ಇಷ್ಟು ಒಳಗಡೆ ಇಟ್ಟರೆ ಇಷ್ಟು ಒಣಗಿದೆ ಇದನ್ನು. ಹಾಗೆ ಈ ಟವಲ್ನ ಹೊರಗಡೆ ಇಟ್ಟಿದ್ದೀನಿ ನಾನು, ಹೊರಗೆ ತಗೊಂಡು ಹೋದೆ. ಆಮೇಲೆ ಇದೇನು ಮಾಡಿ ಅಂದರೆ ಒಂದು ಪ್ಲೇಟ್ ತೊಗೊಳ್ಳಿ, ಪ್ಲೇಟಲ್ಲಿ ಇದೆಲ್ಲ ಹಾಕಿ ನೋಡಿ. ನೆನ್ನೆ ಹಾಕಿದಾಗ ಎಷ್ಟೊಂದು ಇತ್ತು ಅದು, ಅಂದರೆ ಒಣಗಿದ ಮೇಲೆ ಎಲ್ಲ ಮುದ್ರಿಕೊಂಡಿದೆ ಅದು. ಸ್ವಲ್ಪ ಆಗುತ್ತೆ ನಿಮಗೆ, 2 ಕಟ್ಟಲ್ಲಿ ನಮಗೆ ಇಷ್ಟೇ ಸಿಗೋದು. ನಂತರ ಇದನ್ನು ಎಲ್ಲ ಒಂದು ಪ್ಲೇಟಲ್ಲಿ ಕ್ಲೀನಾಗಿ ಹಾಕಿಬಿಡಿ. ವೈಟ್ ವೈಟ್ ಇದ್ದರೆ ತೆಗೆದ್ಬಿಡಿ, ಅದೆಲ್ಲ ಚೆನ್ನಾಗಿರಲ್ಲ. ಇದ್ದರೂ ಪರವಾಗಿಲ್ಲ, ಏನು ಯೂಸ್ ಆಗಲ್ಲ. ನಾನು ಹಾಗೆ ಇಟ್ಟಿದ್ದೀನಿ ನೋಡಿ, ನಿಮಗೆ ತೋರ್ಸೋಕ್ಕಂತ ನಾನು ಮಾಡಿರೋ ವಿಡಿಯೋ ಇದು. ನಂತರ ಕ್ಲೀನಾಗಿ ಪ್ಲೇಟಲ್ಲಿ ಹಾಕಿಬಿಟ್ಟು ಇದನ್ನು ಫುಲ್ ಬಿಸಿಲಲ್ಲಿ ಇಡಿ. ಬಿಸಿಲು ಯಾವ ಕಡೆ ಚೆನ್ನಾಗಿರುತ್ತೋ ಆ ಕಡೆ ಫುಲ್ ಬಿಸಿಲಲ್ಲಿ ಇಡಿ. ನೋಡಿ ನಾನು ಬಿಸಿಲಲ್ಲಿ ಇಡ್ತಾ ಇದ್ದೀನಿ ಇದನ್ನು. ಬಿಸಿಲಲ್ಲಿ ಇಟ್ಟಾದಮೇಲೆ ನಾನು ಇದನ್ನು ಮೊಬೈಲ್ನಲ್ಲೇ ನೋಡಿರೋ ವಿಡಿಯೋ ಇದನ್ನು ನಾನು, ಆದ್ದರಿಂದ ನಾನು ಸ್ವಂತ ಪ್ರಯೋಗ ಮಾಡಿ ನೋಡ್ತಾ ಇದ್ದೀನಿ ಹೇಗೆ ಬರುತ್ತೆ ಅಂತೇಳಿ. ಅದು ಚೆನ್ನಾಗಿ ಬಂತು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೀವು ಕೂಡ ಮಾಡಿ ಮನೆಯಲ್ಲಿ ನೋಡಿ. ಬಿಸಿಲಲ್ಲಿ ಇಡ್ತಾ ಇದ್ದೀನಿ. ಅದು ಮೊಬೈಲಲ್ಲಿ ಏನು ನೋಡಿದ್ದೆ ಅಂದರೆ ನಾನು ಅದು 2 ದಿವಸಕ್ಕೆ ರೆಡಿ ಆಗುತ್ತೆ ಅಂತ, ಬಟ್ ಅಷ್ಟು ಬಿಸಿಲು ಇರಲಿಲ್ಲ ನಮ್ಮ ಮನೆ ಹತ್ರದಲ್ಲಿ. ಅದರಿಂದ ನನಗೆ 3 ದಿವಸ ಹಿಡಿತು ನನಗೆ ನೋಡಿ. ಆ ದಿವಸ ಇಟ್ಟಾದಮೇಲೆ ಮತ್ತೆ ಮಾರನೇ ದಿವಸ ನಾನು ಬೆಳಗ್ಗೆ ಬಿಸಿಲಲ್ಲಿಟ್ಟು ಸಂಜೆ ತೆಗೆದೆ, ಟೋಟಲ್ 3 ದಿವಸ ಆಯಿತು. ನೋಡಿ ನನಗೆ ಈ ಥರ ಒಂದು ಮೆಂತೆ ಸೊಪ್ಪಿಂದು ಒಣಗಿ ನೋಡಿ ಈ ಥರ ಆಗಿದೆ ಕಸೂರಿ ಮೆಂತಿ. ನೋಡಿ ಕೈಯಲ್ಲಿ ಈ ಥರ ಪುಡಿ ಮಾಡಿದ್ರೆ ಎಷ್ಟು ಚೆನ್ನಾಗಿ ಪುಡಿ ಆಗುತ್ತೆ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ನೀವು ಬಾಯಲ್ಲಿಟ್ಟರೂ ಕಹಿ ಕಹಿ ಹಾಗೆ ಇರುತ್ತೆ, ಒಬ್ಬರು ಒಣಗಿದ ಮೇಲೆ ಕಹಿ ಇರಲ್ಲ ಅಂತ ಹೇಳ್ತಾರೆ, ಒಣಗಿದ ಮೇಲೂ ಕೂಡ ಅದೇ ಕಹಿ ನಿಮಗೆ ಸಿಗುತ್ತೆ. ನಿಮಗೆ ಇದನ್ನು ನೀವು ಪಲ್ಯಕ್ಕೆ, ಸಾಂಬಾರಿಗೆ, ನಾನ್ ವೆಜ್ಗೆ ನೀವು ಯಾವುದೇ ಒಂದು ಐಟಮ್ ಮಾಡಿದ್ರೆ ಹಾಕಿದ್ರು ತುಂಬ ರುಚಿ ಇರುತ್ತೆ. ಹಾಗೆ ಖುಷಿನಿರುತ್ತೆ ಮನೇಲಿ ಮಾಡಿರೋದು ಅಂತ ಖುಷಿನೂ ತುಂಬ ಇರುತ್ತೆ. ನೋಡಿ ನಿಮಗೆ ಇಷ್ಟ ಆದರೆ ನಿಮ್ಮ ಅಕ್ಕಪಕ್ಕ ಜನಗಳಿಗೂ ಕೂಡ ಹೇಳ್ಕೊಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಶೇರ್ ಮಾಡಿ, ನಮಗೂ ಖುಷಿಯಾಗುತ್ತೆ. ಹಾಗೆ ನಮ್ಮ ಚಾನಲ್ನಲ್ಲಿ ನಾವು ಕ್ರಾಫ್ಟ್ ವಿಡಿಯೋ ಹಾಕ್ತೀವಿ, ಅದಕ್ಕೂ ಸಪೋರ್ಟ್ ಮಾಡಿ. ಇಷ್ಟವಾದರೆ ನಮಗೆ ತಿಳಿಸಿ. ಥ್ಯಾಂಕ್ ಯು.